ಈ ಮಾನಸಿಕ ಆರೋಗ್ಯದಲ್ಲಿ ಮೆಡಿಸಿನ್ಸ್ನ ಪಾತ್ರ ಮತ್ತು ಈ ಥರದ ನೀವೇನು ಹೇಳಿದ್ರಿ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಆಗಿರ್ಬೋದು, ಅವರನ್ನು ಇನ್ವಾಲ್ವ್ ಮಾಡಿಸೋದಾಗಿರ್ಬೋದು, ಅದರ ಪರ್ಸೆಂಟೇಜ್ ಎಷ್ಟಿರುತ್ತೆ ನಾರ್ಮಲಿ? ಪರ್ಸೆಂಟೇಜ್ ಅಂತ ಇಲ್ಲ, ಅದು ಒಬ್ಬರೊಬ್ಬರಲ್ಲಿ ಒಂದೊಂದು ರೀತಿ ಒಂದೊಂದು ಕೇಸ್ ಮೇಲೆ ಸಿವಿರಿಟಿ ಆಫ್ ಇಲ್ನೆಸ್, ಆಮೇಲೆ ಅವರ ಇನ್ವಾಲ್ವ್ಮೆಂಟ್ ಅಂದರೆ ಈ ಬಯೋಲಾಜಿಕಲ್ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನೋದ್ರ ಮೇಲೆ ಇರ್ತದೆ, ಅವರ ಬ್ರೇನಿದು ನ್ಯೂರೋಕೆಮಿಕಲ್ ಇದ್ರ ಮೇಲೆ ಎಷ್ಟಿದೆ ಅನ್ನುವಂಥದ್ದು. ನ್ಯೂರೋಕೆಮಿಕಲ್ ಚೇಂಜಸ್ಸಿಂದ ತುಂಬ ಡಿಫ್ರೆನ್ಸ್ ಆಗಿ ಆಗುವಂಥ ಮಾನಸಿಕ ಕಾಯಿಲೆಗಳಿಗೆ ಮೆಡಿಸಿನ್ ಬೇಕೇ ಬೇಕಾಗ್ತದೆ. ಅದರೊಟ್ಟಿಗೆ ಇದೊಂದು ಅಡಿಷನಲ್ ಸಪೋರ್ಟ್, ಅದರೊಟ್ಟಿಗೆ ಏನು ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಈ ಕೌನ್ಸಿಲಿಂಗ್ ಅಥವಾ ಥೆರಪಿ ಇದೆಲ್ಲ ಏನಿದೆ ಸಪೋರ್ಟಿವ್ ಆಗಿ ಇದು ಹೆಲ್ಪ್ ಆಗ್ತದೆ. ಸೊ ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ಒಂದು ಸೈಕೋ ಎಜುಕೇಷನ್ ಆಗ್ತದೆ, ಅವರ ಕಾಯಿಲೆ ಬಗ್ಗೆ ಅವರಿಗೆ ಒಂದು ಅರಿವು ಮೂಡಿಸಿದಾಗೂ ಆಗ್ತದೆ, ಆಮೇಲೆ ಮನಸ್ಸಿನಲ್ಲಿ ಅವರ ಕಾನ್ಫಿಡೆನ್ಸ್ ಬಿಲ್ಡ್ ಆಗಲಿಕ್ಕೂ ಕೂಡ ಅದರಿಂದ ಹೆಲ್ಪ್ ಆಗ್ತದೆ. ಓಕೆ ಓಕೆ ಓಕೆ.